ಕೆಎಲ್ಇ ಸಂಸ್ಥೆಯ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯ ಗುಣಾತ್ಮಕ ಶಿಕ್ಷಣ ನೀಡುವುದರ ಜೊತೆಗೆ ಕೊರೋನಾ ವೈರಸ್ ತಡೆಗಟ್ಟುವ ನಿಟ್ಟಿನಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಕೆಎಲ್ಇ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ಕಾಲೇಜಿನಲ್ಲಿ 85,000 ರೂಪಾಯಿಗಳ ಮೌಲ್ಯದ 300 ಆಹಾರ ಕಿಟ್ಗಳನ್ನು ತಯಾರಿಸಿ ಅಮ್ಮ ಫೌಂಡೇಶನ್ ಮೂಲಕ ದೇವದಾಸಿಯರಿಗೆ ವಿತರಿಸಿ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆ ಮಾಡಿದೆ ಎಂದು ಪ್ರಾಚಾರ್ಯ ಡಾಕ್ಟರ್ ಪ್ರಸಾದ್ ರಾಂಪುರೆ ಹೇಳಿದರು. ಅವರು ಕೆಎಲ್ಇ ಸಂಸ್ಥೆಯ ಇಂಜಿನಿಯರಿಂಗ್ ಕಾಲೇಜಿನ ಸಭಾಗೃಹದಲ್ಲಿ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಕಂಡಿರುವ ಕನಸಿನಂತೆ 2008ರಲ್ಲಿ ಆರಂಭವಾದ ಮಹಾವಿದ್ಯಾಲಯದ 12ನೇ ವಸಂತಗಳನ್ನು ಪೂರೈಸಿದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ದೇಶ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಕೆಎಲ್ಇ ಸಂಸ್ಥೆ ಕ್ರಾಂತಿಯನ್ನೇ ಮಾಡಿದೆ ಎಂದರು. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ತಾಂತ್ರಿಕ ಶಿಕ್ಷಣ ನೀಡುವ ಉದ್ದೇಶ ನಮ್ಮ ಸಂಸ್ಥೆ ಹೊಂದಿದೆ ಎಂದರು. ವಿದ್ಯಾರ್ಥಿಗಳ ಸರ್ವಾಂಗೀಣ ಪ್ರಗತಿಯನ್ನು ಗುರುತಿಸಿ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಸೆಲ್ ವಿದ್ಯಾರ್ಥಿಗಳಲ್ಲಿ ಉತ್ತಮ ವ್ಯಕ್ತಿತ್ವ ಮಾನವೀಯತೆಯ ಮೌಲ್ಯಗಳನ್ನು ಬೆಳೆಸಿ 2016-17 ಸಾಲಿನಲ್ಲಿ ನಡೆಸಿದ ಕ್ಯಾಂಪಸ್ ಸಂದರ್ಶನದಲ್ಲಿ 23 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದು ಅದು ಇಂದು ನಮ್ಮ ನುರಿತ ತಜ್ಞರಿಂದ 155 ವಿದ್ಯಾರ್ಥಿಗಳು ಕ್ಯಾಂಪಸ್ ಸಂದರ್ಶನದಲ್ಲಿ ಆಯ್ಕೆಯಾಗುವ ಮೂಲಕ ವರ್ಷಕ್ಕೆ 10 ಲಕ್ಷ ರೂಪಾಯಿಗಳ ವೇತನ ಪಡೆಯುತ್ತಿದ್ದಾರೆ ಎಂದರು. ಜಗತ್ತಿಗೆ ಮಹಾಮಾರಿಯಾಗಿ ಕಾಡುತ್ತಿರುವ ಕೊರೋನಾ ವೈರಸ್ ಪ್ರತಿಯೊಂದು ಕ್ಷೇತ್ರದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ. ಇದು ನಮ್ಮ ಶಿಕ್ಷಣ ಕ್ಷೇತ್ರಕ್ಕೂ ಬಿಟ್ಟಿಲ್ಲ. ಲಾಕ್ಡೌನ್ ಇರುವ ಕಾರಣ ಶಾಲಾ ಕಾಲೇಜುಗಳು ವಿಶ್ವವಿದ್ಯಾಲಯಗಳು ನಿರಂತರ ರಜೆ ಘೋಷಿಸಿರುವುದರಿಂದ ವಿದ್ಯಾರ್ಥಿಗಳಲ್ಲಿ ಪಾಲಕರಲ್ಲಿ ಆತಂಕದ ಸ್ಥಿತಿ ಮೂಡಿದೆ. ಇಂತಹ ಸಮಯದಲ್ಲಿ ನಮ್ಮ ಚುಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜ್ ತನ್ನ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸಿ ಕಾಲೇಜಿನ ಪ್ರಾಧ್ಯಾಪಕರಿಂದ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡಲಾಗುತ್ತಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸತೀಶ್ ಭೋಜನ್ನವರ್, ಡಾಕ್ಟರ್ ರಮೇಶ್ ಕಾಗಲ್ಕರ್, ಡಾಕ್ಟರ್ ಮಹಂತಯ್ಯ ಮಠಪತಿ, ಡಾಕ್ಟರ್ ಜಗನ್ನಾಥ್ ಜಾಧವ್, ಪ್ರೊಫೆಸರ್ ಸಚಿನ್ ಮೆಕ್ಕಳಿಕೆ, ಸಂಜಯ್ ಅಂಕಲಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸೊ ನೆಕ್ಸ್ಟ್ 2 ಮಂತ್ಸ್ ಎಲ್ಲರೂ ಬಂದರು, ಯೋಗ ಮಾಡಿದರು, ಸಣ್ಣಂಗೆ ಕಮ್ಮಿ ಹಾಕೊಂತ ಹೋಯ್ತು. ಆಮೇಲೆ 2 ತಿಂಗಳಾದ್ಮೇಲೆ ಮುಗಿದು ನಿಮ್ಗೆ ಗುರ್ತೈತಿ. ಇನ್ನು ಎನಿ ಗುಡ್ ಥಿಂಗ್ಸ್ ಏನಿರ್ತದ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಅಡಾಪ್ಟ್. ಮುಂದೆ ನೆಕ್ಸ್ಟ್ 16th November ಹಳ್ಯಾಳಿನಲ್ಲಿ VTU ಸ್ಟೇಟ್ ಲೆವೆಲ್ ನೆಟ್ಬಾಲ್ ಟೂರ್ನಮೆಂಟ್ ಇತ್ತು. ಅವಾಗ ಮಳೆ ಅದು ಇತ್ತು. ಮಳೆ ಇರೋದ್ರಿಂದ ನೆಟ್ಬಾಲ್ದವ್ರು ಹಳ್ಯಾಳ್ದವ್ರು ಅಂತ ಏನಂದರು, ಅವ್ರ ಕೈ ಎತ್ತಿಬಿಟ್ರು, ನಮಗೆ ಮಾಡೋಕ್ಕಾಗಲ್ಲ. ಇದು ಯಾವಾಗತ್ತಂತಂದ್ರೆ 16ನೇ ತಾರೀಕು 13ನೇ ತಾರೀಕು ನಮಗೆ ಹೇಳಿದ್ರು ಅವರು ಹಿಂಗಿಂಗೆ ಆಗೈತಂತ. ನಾವು ಇಮ್ಮಿಡಿಯೇಟ್ಲಿ 13ನೇ ತಾರೀಕು ಎಸ್ ಅಂತಂದ್ಬಿಟ್ರು, ನಮ್ಮ ಜನಕ್ಕೆ ಹೇಳಿದು ರೆಡಿ ಅಂತಂತಂದರು. 2 ದಿವಸನೇ ತಯಾರಿ ಮಾಡಿದ್ದು, ಯಾಕಂದರೆ ಇಲ್ಲಿ ಬರ್ತಾರೆ, ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟಿ ಕೊಡಬೇಕು, ಬೆಂಗ್ಳೂರಿಂದ ಅದು ಬಂದಿರ್ತಾರೋ. ಸೊ 2 ದಿವಸದಾಗ ಹಾಸ್ಟೆಲ್ ಫೆಸಿಲಿಟಿ, ಊಟ ಫೆಸಿಲಿಟಿ, ಉಳಿದದ್ದೆಲ್ಲ ಫೆಸಿಲಿಟಿ ಅಂದ್ರೆ ನಾ ಏನು ಹೇಳುದು ತಾತ್ಪರ್ಯ ಅಂತಂತಂದ್ರೆ, ವಿ ಆರ್ ರೆಡಿ. ಏನೋ SOS ಇತ್ತಂತಂದ್ರೆ, ಎಮರ್ಜೆನ್ಸಿ ಇತ್ತಂತಂದ್ರೆ ವಿ ಆರ್ ರೆಡಿ, ಮೈ ಸ್ಟಾಫ್ ಇಸ್ ರೆಡಿ. ಓಕೆ, ಹಿಂಗೆ ಒಂದು ಮಾಡಿ ಸಕ್ಸಸ್ಫುಲ್ ಆಯಿತು. ನಮ್ಮ ಕಾಲೇಜ್ ಗೆಲ್ಲಿಲ್ಲ ಅದು ಬೇರೆ ಮಾತು. ವಿ ಪಾರ್ಟಿಸಿಪೇಟೆಡ್ ಏನೋ 4th or 5th ಏನೋ ಬಂದು ನಾವು. ಓಕೆ, ಬಟ್ ಓಕೆ, ಪಾರ್ಟಿಸಿಪೇಟಿಂಗ್ ಇಸ್ ಇಂಪಾರ್ಟೆಂಟ್, ಕಂಡಕ್ಟಿಂಗ್ ದ ಇವೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದಿನ ನೆಕ್ಸ್ಟ್ ಪ್ರೋಗ್ರಾಮ್ ವಾಸ್ ದಿ ಬೆಸ್ಟ್ ಪ್ರೋಗ್ರಾಮ್ ಅನಿಸ್ತದ. ಹಾದ ವರ್ಷದ ನಮ್ಮ ಕಿರಣ್ ಕುಮಾರ್ ಅವರು, ಸೈಂಟಿಸ್ಟ್ ಕಿರಣ್ ಕುಮಾರ್ ಅವರು, ಎಕ್ಸ್ ಚೇರ್ಮನ್ ಇಸ್ರೋ ಅವರು, ಒಂದು ಟೆಕ್ನಿಕಲ್ ಟಾಕಿಗೆ ಬಂದಿದ್ದರು. ಇಲ್ಲಿ ಸ್ಟೂಡೆಂಟ್ಸ್ ಟೀಚರ್ ಸೈಂಟಿಸ್ಟ್ ಇಂಟರ್ಯಾಕ್ಷನ್ ಅಂತ ಒಂದು ಆಯಿತು. ಇದು ಫಿಸಿಕ್ಸ್ ಫೋರಮ್ದಿಂದ ಆಯಿತು. ಫಿಸಿಕ್ಸ್ ಫೋರಮ್ ಇದು PUC 2-1 ಏನಿರ್ತದಲ್ಲ, ಅವ್ರು ಇನ್ ಅಸೋಸಿಯೇಷನ್ ವಿತ್ KLE CT ಚುಕ್ಕೋಡಿ ಒಂದು ಪ್ರೋಗ್ರಾಮ್ ಮಾಡಿದ್ದು. ಅಲ್ಲೇ ಡಾಕ್ಟರ್ ಕಿರಣ್ ಕುಮಾರ್ ಅವರು ಬಂದರು. ಆಮೇಲೆ ನನಗೂ ಅನಿಸಿರ್ಕಿಲ್ಲ ಇಷ್ಟು ಚಲೋ ಇರ್ತದಂತ, ಕಿ ಇಷ್ಟು ಕ್ವೆಶನ್ಸ್ ಕೇಳಿದ್ರಲ್ಲ ಹುಡುಗರು, ಎರಡೂವರೆಗೆ ಬಂದರು ಅವರು. ಇದು ನಾವು ಇಂಥ ಪ್ರೋಗ್ರಾಮ್, ಇಷ್ಟು ದೊಡ್ಡ ಪ್ರೋಗ್ರಾಮ್, ಕಿರಣ್ ಕುಮಾರ್ ಅವರು ಬಂದರು, ಪದ್ಮಶ್ರೀ ಅವರು, ಆ ಇದ್ರೊಳಗೆ ಇನ್ನೊಬ್ಬರು ಬಂದಿದ್ದರು ಅವ್ರು ನಾವು ಮರ್ತಾ ಬಿಡ್ತೇವೆ. ಡಾಕ್ಟರ್ ರಮೇಶ್ ಅಂತ IIS ಫಿಸಿಸ್ಟಿಸ್ಟ್ ಅಂತ ಬಂದಿದ್ದರು ಅವರು. ಅವರು ಭಾಳ ಒಳ್ಳೇದು ಮಾತಾಡಿದರು. ಬಟ್ ಏನಾಗ್ತದೆ, ಕಿ ಒಂದು ದೊಡ್ಡ ವ್ಯಕ್ತಿ ಬಂದಾಗ ಸಣ್ಣ ವ್ಯಕ್ತಿ ಒಂದಿಟ್ಟ ಇದನ್ನಾಗಿಬಿಡ್ತದೆ. ಓಕೆ, ಸೊ ಈದ್ ಪ್ರೋಗ್ರಾಮ್ ಏನಂತಂದ್ರೆ, ಎರಡೂವರೆಗೆ ಬಂದಿದ್ರು ಅವರು. ಹುಡುಗರು ಇಷ್ಟು ಕ್ವೆಶನ್ಸ್ ಕೇಳಿದ್ರು, ಹೇಳ್ತೇನೆ ರೀ, ನಿಮ್ಗೆ ಗುರ್ತಿಲ್ಲ, ನಿಮಗೂ ಆಶ್ಚರ್ಯ ಅನಿಸ್ಬೋದು. ಇಂಥ ಲೆವೆಲ್ ಹುಡುಗರು ನಮ್ಮ ಊರಾಗ ರೂರಲ್ ಏರಿಯಾದ ಹಿಂಗೆ ಕ್ವೆಶನ್ಸ್ ಕೇಳ್ಬೋದು ಅಂತ ನನಗೂ ಆಶ್ಚರ್ಯ ಆಗಿಬಿಟ್ಟು. ಸೊ ದೇ ಕ್ಯಾನ್ ಪರ್ಫಾರ್ಮ್ ವೆರಿ ವೆಲ್. ಸೊ ಇದು ಒಂದು ಸಂಕೀರ್ಣ ಆಯಿತು. ನಾವು ಅದು ಹೆಸರನ್ನ ಕೊಟ್ಟಿದ್ದು, ಅದು ಸಂಕೀರ್ಣ ಅಂತ. ಕಿರಣ್ ಅವ್ರದ್ದು ಹೆಸರು ಕಿರಣ್ ಕುಮಾರ, ಸೊ ಅದನ್ನ ಹೆಸರು ಸಂಕೀರ್ಣ ಅಂತ ಬಂತು. ಮುಂದೆ ಮಿಲನ 2020 ಅಂತ ನಮ್ಮಲ್ಲಿ ನಾವು
ಅಲ್ಯೂಮಿನಿಯೇಟ್ ಮೀಟ್ ಪ್ರತಿ ಸಲ ಮಾಡ್ತೇವೆ. ನಾರ್ಮಲಿ ಸಂಭ್ರಮ ಟೈಮ್ನಾಗ ಮೇನಲ್ಲಿ ಎಲ್ಲರನ್ನೂ ಇಲ್ಲಿ ಕರೆಸ್ತಿರ್ತೇವೆ ನಾವು. ನಾನು ಏನು ಮಾಡಿದ್ನಿ, ಒಂದು ಚೇಂಜ್ ಮಾಡಿದ್ನಿ ಅದ. ಅವ್ರು ಇಲ್ಲಿ ಬರೋದು ಬೇಡ, ನಾವು ಅವ್ರ ಕಡೆ ಹೋಗೋಣ. ಹೀಗಾಗಿ ಬೆಂಗಳೂರಿನಲ್ಲಿ 8th March ಸಂಡೇ ಇರೋದ್ರಿಂದ 8th March ಆಯಿತು. ಅದು ವಿಮೆನ್ಸ್ ಡೇನೂ ಇತ್ತು. ಸೊ ಎರಡು ಇದನ್ನು ಮಾಡೋಣಂತ ವಿಮೆನ್ಸ್ ಡೇ ಪ್ಲಸ್ ವಿಮೆನ್ಸ್ ಡೇ ಮುಂದೆ ಮಾಡಿದ್ದು ಇಲ್ಲೇ 10th, ಬಟ್ 8th ಸೂಟಿ ಇರೋದ್ರಿಂದ ನಾವು ಅಲ್ಯೂಮಿನಿಯಂ ಮೀಟ್ ಬೆಂಗಳೂರಿನಲ್ಲಿ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಮಾಡಿ ಏನಾಗ್ತದೆ, ಅಲ್ಯೂಮಿನಿಯಂ ಮೀಟ್ ಅಂದ್ರೆ ನಿಮಗೆಲ್ಲ ಗೊತ್ತು, ಎಲ್ಲ ಕಾಲೇಜ್ದವ್ರು ಏನು ಮಾಡ್ತಾರೋ, ಒಂದು ಏನೋ ಅವ್ರ ಕಡೆಯಿಂದ ನಮಗೆ ಸಿಗಬೇಕಂತ ಒಂದು ಆಸೆ ಇರ್ತದೆ. ನಿಮಗೆಲ್ಲರಿಗೂ ಗುರುತಿಸ್ಬೇಕು, ನಿಮಗೂ ಕರಿತಿರ್ಬೇಕು ಅಲ್ಯೂಮಿನಿಯಂ ಮೀಟಿಗೆ. ಇದನ್ನು ಕೊಡು ಅದನ್ನು ಕೊಡು ಅಂತ ಏನೇನು ಇರ್ತದೆ, ಬಟ್ ನಾವು ಹಂಗಲ್ಲ. ನಾವು ಹುಡುಗರಿ ಇಲ್ಲಿ ಕಲ್ತ ಹೋದ ಮ್ಯಾಗೂ ಹೆಂಗಂತಂದ್ರೆ ಅದೊಂದು SBI ಲೈಫ್ ಇನ್ಶೂರೆನ್ಸ್ ತೊಂದೈತಲ್ಲ, ಜಿಂದಗಿ ಮೇ ಬಿ ಅವ್ರ ಜಿಂದಗಿಗೆ ಬಾಗ್ ಬಿ ಹಂಗೆ. ನಮ್ಮ ಇಂಜಿನಿಯರಿಂಗ್ ಇದ್ದಾಗೂ ಅವ್ರು ನೋಡ್ಕೋತೀವಿ, ಇಂಜಿನಿಯರಿಂಗ್ ಹೋದ್ಮ್ಯಾಗೂ ನೋಡ್ಕೋತೀವಿ ಅಂತ ನಾವು ಒಂದು 7 HR ಮಂದಿ ಟಾಪ್ ಟಾಪ್ ಇಂಡಸ್ಟ್ರಿದಿಂದ 7 HR ಮಂದಿಗೂ ಕರೆದಿದ್ದು. ಸೊ ಒಂದು ರೀತಿಯಿಂದ ಆ ಹುಡುಗರು ನಮಗೂ ಹೆಲ್ಪ್ ಮಾಡಬೇಕು, ಅವ್ರಿಗೂ ತಮ್ಮ ತಮ್ಮದ್ರೊಳಗೂ ಹೆಲ್ಪ್ ಆಗಬೇಕು. HR ಚಲೋ ಕಂಪನೀಸ್ದಿಂದ HR ಆಗೋದ್ರಿಂದ ಅವ್ರಿಗೂ ಅಪರ್ಚುನಿಟಿ ಕೊಟ್ಟು ನೀವು ಕಿ ದೇರ್ ಇಸ್ ಅ ಪ್ಲಾಟ್ಫಾರ್ಮ್ ಯು ಟಾಕ್ ಬಿಟ್ವೀನ್ ಯು, ಇಫ್ ಯು ಗೆಟ್ ಅ ಬೆಟರ್ ಅಪರ್ಚುನಿಟಿ ಯು ಕ್ಯಾನ್ ಆಲ್ವೇಸ್ ಶಿಫ್ಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಕಿ ಅವ್ರು ವೈವಾ ಕುಡುಕಿತ ಮೊದಲ ಫೈನಲ್ ವೈವಾ ಕುಡುಕಿತ ಮೊದಲು ಒಂದು ಅವ್ರದ್ದು ಇದನ್ನಾಯ್ತು, ಕಿ ಒಂದು ರಿಹರ್ಸಲ್ ಆದಂಗೆ ಆಯಿತು. ಸೊ ಲಾಟ್ ಆಫ್ ಪೀಪಲ್ ಮತ್ತು ಇದೊಂದು ನಮಗೊಂದು ಇದನ್ನೈತು ಕಿ ಅವ್ರು ಯಾರ್ಯಾರು ಬಂದಿರ್ತಾರಲ್ಲ ಇಲ್ವಮ್ ನಮ್ಮ ಕಾಲೇಜ್ ನೋಡಿ ಈ ಕಾಲೇಜ್ ಬಿಡಂಗಿಲ್ಲ, ಅವರು ಈ ಕಾಲೇಜ್ ಅಡ್ಮಿಷನ್ ತೊಗೊಂಡ್ಬಿಡ್ತಾರೆ. ಹಂಗೊಂದು ನಮ್ದು ಅದೊಂದು ಹಿಡನ್ ಅಜೆಂಡಾನೂ ಇರ್ತದೆ, ನಿಮಗೆ ನಾವು ನಮ್ಮಲ್ಲೇ ಜಾಸ್ತಿ ಮಂದಿ ಬರಬೇಕಂತನೂ ಇರ್ತದೆ. ಪ್ಲಸ್ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಕಿ ಆನ್ಲೈನ್ ಮಾಡಬೇಕಂತ. ಆಮೇಲೆ ಇದನ್ನು ಕೋವಿಡ್ ಚಾಲೂ ಆದ ತಕ್ಷಣ ನಮ್ಮ ಭಾಳಷ್ಟು SSLC ಆಗಲಿ PUCದವ್ರಿಗೆ ಆಲ್ರೆಡಿ ಸಿಲೆಬಸ್ ಮುಗಿದಿತ್ತು, ಬಟ್ ಇಂಜಿನಿಯರಿಂಗ್ದ ಇನ್ನೂ ಅರ್ಧನೂ ಆಗಿರ್ಕಿಲ್ಲ. ಸೊ ಫಸ್ಟ್ ಟೆಸ್ಟ್ ಚಾಲೂ ಆಗೋದಿತ್ತು, ಕ್ಯಾನ್ಸಲ್ ಮಾಡಿದ್ದು. ನಾವು ಮುಂದೆ ಆನ್ಲೈನ್ ಕ್ಲಾಸಸ್ ಚಾಲೂ ಮಾಡಿದ್ದು. ಇನ್ಫ್ಯಾಕ್ಟ್ ನಾವು ಹೇಳಬೇಕಂತಂದ್ರೆ COVID-19ದಿಂದ ಪೂರಾ ಇಡೀ ಜಗತ್ತನ್ನು ಸ್ಟಾಪ್ ಆಗಿಬಿಡ್ತು. ಓಕೆ, ನಾವು ಆಲ್ಮೋಸ್ಟ್ ಸ್ಟಾಪ್ ಆಗಿದ್ದು, ಒಂದು 15-20 ದಿವಸ ಕ್ಲೋಸರ್ ಇತ್ತು. ಬಟ್ ಆಫ್ಟರ್ 20 ಡೇಸ್ April 14th ನಮ್ಮ ಸ್ಟಾಫ್ ಎಲ್ಲರೂ ಬಂದರು ಹೊಳ್ಳಿ, ಆ್ಯಂಡ್ ದೇ ವರ್ಕ್ ಡಬಲ್. ಹಿಂಗಂದ April 14th ವರ್ಕ್ ಮಾಡಕತ್ತಿಲ್ಲ, ಅವ್ರ ಮನೆಗಿಂದನೂ ವರ್ಕ್ ಮಾಡ್ತಿದ್ರು. ಬಟ್ ಒಂದು ಫಸ್ಟ್ ಲಾಕ್ಡೌನ್ ಮುಗಿದ ಮೇಲೆ ಒಂದಿಟ್ಟು ಪರ್ಮಿಷನ್ ಕೊಟ್ಟಾಗ ದೇ ಸ್ಟಾರ್ಟೆಡ್ ಕಮಿಂಗ್. ಆ್ಯಂಡ್ ಚಿಕ್ಕೋಡಿದ್ದಿಂದ ಇದ್ದವ್ರು, ಕೆಲವೊಬ್ಬರಿಗೆ ಭಾಳ ದೂರದಿಂದ ಇದ್ದವ್ರು ದಯವಿಟ್ಟು ಬರಬೇಡ್ರಿ ಅಂತಲೂ ಅಂದು ನಾವು, ಯಾಕಂದ್ರೆ ಅನಾನುಕೂಲ ಆಗಬಾರ್ದು ಅವ್ರಿಗೆ. ಸ್ಟೂಡೆಂಟ್ಸ್ ಆಫ್ ಸ್ಟಾಫ್ ಅಚೀವ್ಮೆಂಟ್ ಕೂಡ ನಮ್ಮದು VTU ಕಡೆಯಿಂದ ಮಾಡೆಲ್ ಇಂಜಿನಿಯರಿಂಗ್ ಕಾಲೇಜ್ ಅಂತ ಒಂದು ಬಂತು, ಅವಾರ್ಡ್ ಬಂತು, ಅದು ನಿಮಗೆಲ್ಲರಿಗೂ ಗುರ್ತಿದೆ. ಮುಂದೆ ಮಿಸ್ ಐಶ್ವರ್ಯ ಬರ್ಗಾಳೆ ಅಂತ ಈಗ ಫೈನಲ್ ಇಯರ್ ಮುಗಿತಕ್ಕಿಂತ ಸಿಕ್ಸ್ತ್ ರ್ಯಾಂಕ್ ಟು ದ ಎಂಟೈರ್ ಯೂನಿವರ್ಸಿಟಿ. ನಿಮ್ಮ ನೆನಪಿರ್ಬೇಕು, ಸಿಕ್ಸ್ತ್ ರ್ಯಾಂಕ್ ರವಿ ಅಂತ ಒಬ್ಬರು ಇದ್ದರು ಮೆಕ್ಯಾನಿಕಲ್ ಅವ್ರು, 2016 ಬಂದಿತ್ತು ಈ ಹುಡುಗಿ. ಸಿವಿಲ್ದಿಂದ ಸಿಕ್ಸ್ತ್ ರ್ಯಾಂಕ್ ಇಂದ ಎಂಟೈರ್ ಕರ್ನಾಟಕ. ಓಕೆ, ಕರ್ನಾಟಕದ 200 ಕಾಲೇಜಸ್ ಇರ್ತವೆ, ಈ 200 ಕಾಲೇಜಸ್ದಾಗ ಸಿಕ್ಸ್ ರ್ಯಾಂಕ್ ಟು ದ ಯೂನಿವರ್ಸಿಟಿ ಈಸ್ ನೋ ಲೆಸ್ ಅಚೀವ್ಮೆಂಟ್, ಭಾಳ ದೊಡ್ಡ ಅಚೀವ್ಮೆಂಟ್ ಇದು. ಮುಂದೆ ಯೂನಿವರ್ಸಿಟಿ ಎಕ್ಸಾಮ್ಸಾಗ ಫಸ್ಟ್ ಇಯರ್ ಸಚಿನ್ ಅವ್ರು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್. ಸೊ ಅವರು 78 ಮಂದಿಗೆ 90 ಹೆಚ್ಚು ಬಿತ್ತು, 7 ಮಂದಿಗೆ 100 out of 100 ಬಿತ್ತು. ಸೊ ದಿಸ್ ಇಸ್ ಆಲ್ಸೋ ಅನ್ ಅಚೀವ್ಮೆಂಟ್, 100 ಸಿಗೋದು ಕಠಿಣ. ಸೊ 7 ಮಂದಿಗೆ ಬಂತು. ಈ ಸಲ ಇನ್ನೂ ಅದಕ್ಕಿಂತ ಹೆಚ್ಚು ಬರಬೇಕಂತ ಆಸೆ ಇತ್ತು, ಬಟ್ ಈ ಸಲ ಎಕ್ಸಾಮಿನೇ ಆಗಲಿಲ್ಲ. ನಾವು ಪ್ಲ್ಯಾನ್ ಮಾಡಿದ್ದು 7-14 ಆಗಬೇಕು ಅಂತ. ಸೊ ಸಣ್ಣಂಗೆ ಮತ್ತು ನನ್ನೂ ಟಾರ್ಗೆಟ್ಸ್ ಭಾಳ ಕಮ್ಮಿ ಇರ್ತವ್ರಿ, ಒಮ್ಮೆ 7-20 ಅನ್ನಂಗಿಲ್ಲ, ಟಾರ್ಗೆಟ್ಸ್ ಅಚೀವ್ ಮಾಡುವ ಹಂಗಿರಬೇಕು. ಮುಂದೆ ಸಾಹಿಲ್ ರೈಕರ್ ಅಂತ ಮೆಕ್ಯಾನಿಕಲ್ ಹುಡುಗಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಬಂತು. ಇದು ISTE ಅಂತ ಒಂದಿರ್ತದೆ ರೀ. ಓಕೆ, ಸೊ ಇಂಡಿಯನ್ ಸೊಸೈಟಿ ಫಾರ್ ಟೆಕ್ನಿಕಲ್ ಅಂತ ಇದನ್ನು ಇರ್ತದೆ. ಆ ಸ್ಟೂಡೆಂಟ್ ಚಾಪ್ಟರ್ನಲ್ಲಿ ಅವನಿಗೆ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಸಿಕ್ತು. ಇದು ಬೆಂಗಳೂರಿನಲ್ಲಿ ಕೊಟ್ಟಿದ್ರು ಅವರು. ಸೊ ನಮ್ಮ ಸ್ಟಾಫ್ ಸ್ಟೂಡೆಂಟ್ಸ್ ಕರ್ಕೊಂಡು ಹೋಗಿ ಅವ್ರಿಗೆ ಅದು ಅವಾರ್ಡ್ ಸಿಕ್ತು. ಮುಂದೆ ಇನ್ನೊಂದು ನಮ್ಮದು ಪ್ರತಿ ವರ್ಷ ಅಚೀವ್ಮೆಂಟ್ ಇರ್ತದೆ ರೀ, KSCST ಅಂತ ಇರ್ತದೆ ರೀ, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಒಂದು ಅವರು ಸ್ಟೂಡೆಂಟ್ಸ್ ಲೆವೆಲ್ ಪ್ರೊಜೆಕ್ಟಿಗೆ ಅವರು ಇದನ್ನು ಮಾಡ್ತಿರ್ತಾರೆ, ಪ್ರೋತ್ಸಾಹ ಕೊಡ್ತಿರ್ತಾರೆ. ಸೊ ಈ ಸಲ ನಮ್ಗೆ 20 ಪ್ರೊಜೆಕ್ಟ್ ಸಿಲೆಕ್ಟ್ ಆದವು ರೀ. ಓಕೆ, ಸೊ ಇದಕ್ಕಿಂತ ಮುಂಚೆ ಭಾಳ ವರ್ಷ 21 ಆಗಿತ್ತು, ಈ ಸಲ ಒಂದು ಕಮ್ಮಿ ಆಯಿತು. ಭಾಳ ಸಲ 21 ಆಗಿದ್ದು ಇಡೀ ಸ್ಟೇಟಿಗೆ ಹೈಯೆಸ್ಟ್ ಇತ್ತು, ಇನ್ನೊಬ್ಬರ ಕಾಲೇಜ್ ಕೂಡ ಹೈಯೆಸ್ಟ್ ಇತ್ತು. ಅದು ನೀವು ಮೋಸ್ಟ್ಲಿ ಲಾಸ್ಟ್ ಟೈಮ್ ಬರೆದಿದ್ದೀರಿ ಅದು. ಸೊ ದಿಸ್ ಟೈಮ್ ವಿ ವೆರ್ ನಾಟ್ ಹೈಯೆಸ್ಟ್, ಬಟ್ ಸ್ಟಿಲ್ 20 ಪ್ರೊಜೆಕ್ಟ್ಸ್ ವೆರ್ ಸೆಲೆಕ್ಟೆಡ್. ಒಂದು ಕಮ್ಮಿ ಆಯಿತು ಹಾದ ವರ್ಷಕ್ಕಿಂತ, ಬಟ್ ಸ್ಟಿಲ್ ಐ ಆಮ್ ಸ್ಯಾಟಿಸ್ಫೈಡ್ ದಟ್ 20 ಪ್ರೊಜೆಕ್ಟ್ಸ್ ಹ್ಯಾವ್ ಬಿನ್ ಸೆಲೆಕ್ಟೆಡ್. ಬೈಜೂಸ್ದಾಗ ಸೆಲೆಕ್ಟ್ ಆದ್ರೆ ಅವ್ನಿಗೆ ಆಫರ್ ಎಷ್ಟು ಹೇಳ್ಬೇಕು ಹೇಳ್ರಿ, ಇವ್ರು 35,000 ಮಟ್ಟ ಇರ್ತದೆ ರೀ, 3.5-4 ಲಕ್ಷ ಜಾಸ್ತಿ ಜಾಸ್ತಿ ಆಫರ್ ಇರ್ತದೆ. ಈ ಅಕ್ಷಯ್ ಪಾಟೀಲ್ಗೆ 10 ಲಕ್ಷ ಪ್ರತಿ ವರ್ಷ ಪ್ಯಾಕೇಜ್ ಕೊಟ್ಟಾರ. ಇಡೀ ಕಾಲೇಜ್ದಾಗಿನ ಸ್ಟಾಫ್ ಮಂದಿಗೆ ಯಾರಿಗೂ ಅಷ್ಟು ಸ್ಯಾಲ್ರಿ ಇಲ್ಲ,
ಒಂದೇ ವರ್ಷ ಒಂದು ಕಾಲ್ ಹೊರಗಿಟ್ಟು ಕೊಳೆ 10 ಲಕ್ಷ ಸ್ಯಾಲ್ರಿ ಅಂತ. ಸೊ ದಿಸ್ ಆಲ್ಸೋ ಇಸ್ ಅ ಗ್ರೇಟ್ ಅಚೀವ್ಮೆಂಟ್. ಸೊ ಇದಕ್ಕೂ ನಾವು ಅಕ್ಷಯ್ ಪಾಟೀಲಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀವಿ. ಎಷ್ಟು ಸ್ಕಾಲರ್ಶಿಪ್ ಇರ್ತವೆ, ಭಾಳಷ್ಟು ಹುಡುಗರು ಗುರುತಿಸಂಗಿಲ್ಲ. ಸೊ ಸ್ಕಾಲರ್ಶಿಪ್ ಇರ್ತಾವೆ, ನೀವು ಆಲ್ರೆಡಿ ಕೊಟ್ಟಿದ್ದೀರಾ. ಸೊ ಮೈನಾರಿಟೀಸ್ದವ್ರಿಗೆ ಭಾಳ ಇದೆ, ಎಸ್ ಸಿ ಎಸ್ ಟಿದವ್ರಿಗೆ ಇದೆ. ಸೊ ಆಲ್ಮೋಸ್ಟ್ ಎಸ್ ಸಿ ಎಸ್ ಟಿದವ್ರು ಫ್ರೀ ಎಜುಕೇಷನ್ ಇದ್ದಂಗೆ ಆಗ್ತದೆ ರೀ. ಮೈನಾರಿಟೀಸ್ಗೂ ಇದೆ, ಈವನ್ ಜನರಲ್ದವ್ರಿಗೆ ಒಂದು ಕಡಿಮೆ ಇದೆ, ಬಟ್ ಸ್ಟಿಲ್ ಅರೌಂಡ್ 20,000 ಇ ಪಾಸ್ ಅಂತ ಒಂದಿದೆ. ಸೊ ಇವೆಲ್ಲ ಸ್ಕಾಲರ್ಶಿಪ್ ಬಗ್ಗೆನೂ ಭಾಳಷ್ಟು ಮಂದಿಗೆ ಗುರುತಿರಂಗಿಲ್ಲ. ಸೊ ಅವ್ರ ಎಜುಕೇಷನ್ ಅಂತಂದ್ರೆ ಏನಪ್ಪ, ಇದು ಹೊಲ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು ಅಂತ ಇರ್ತದೆ. ಸೊ ಹೀಗಾಗಿ ಇದು ಒಂದು ಅವ್ರನ್ನ ತಿಳಿಸ್ತದೆ. ಸೆಕೆಂಡ್ ಇಯರ್ ಅವ್ರಿಗೆ ಟ್ರೈನ್ ಇದನ್ನ ಮಾಡಕ್ಕೆ ಹೋಗಿರ್ತಾರಲ್ಲ, ಸಿ ಟು ಸಿ ಪ್ರೋಗ್ರಾಮ್ದಾಗೂ ಇದನ್ನು ಹೇಳ್ತೀವಿ. ಮುಂದೆ ಆಪ್ಷನ್ ಎಂಟ್ರಿ ಮಾಡ್ಬೇಕಂದ್ರೆ ಅಲ್ಲಿಯೂ ಹೆಲ್ಪ್ ಮಾಡ್ತಿರ್ತೀವಿ. ಸೊ ಹಿಂಗಾಗಿ ಒಂದು ರೀತಿಯಿಂದ ಎಜುಕೇಷನ್ ಅಷ್ಟೇ ಅಲ್ಲ, ಸೋಷಿಯಲ್ ಕನ್ಸರ್ನ್ ಆಗಲಿ, ಮುಂದೆ ಸ್ಕೂಲ್ದಾಗ ಈಗ ಆನ್ಲೈನ್ ಟೀಚಿಂಗ್ ಎಲ್ಲರಿಗೂ ಬರಲ್ರಿ. ಓಕೆ, ನಮ್ಮ ಸ್ಕೂಲ್ ಅಂಕ್ಲಿ ಸ್ಕೂಲ್ ಮತ್ತು ನಿಪ್ಪಾನಿ ಸ್ಕೂಲ್ದವ್ರಿಗೆ ಕರೆದು ವರ್ಕ್ಶಾಪ್ ಮಾಡಿದ್ದು ರೀ ನಾವು. ಓಕೆ,